ಸನ್ಮಾನ್ಯ ದೇವರಂತ ದೇವರುಗಳು ಅಮಲಾತಿಯಲ್ಲಿ ಯಾತ್ರಾಗಿ ಅಭಿವೃದ್ಧಿ ಆಗಿದೆ, ಅಭಿವೃದ್ಧಿ ಆಗಿ ಕಂಡಿದಾಗಿದೆ. ಇವ್ರು ಶಿಶು, ನಾನು ಭೈರವಗೌಡ ಶಿಶು, ಭೈರವ ಶಿಶು ಅಂತ ಈಗ ನಾಯಿಯಾಗಿ ಕಾಂಗ್ರೆಸ್ ಹತ್ರ ಹೋರಾಡ್ತಾ ಇದ್ದಾರೆ. ಶ್ರೀನಿವಾಸ ಗೌಡ ಅವ್ರಿಗೆ ಏನ್ ಪಲ ಇದೆ ಜಿಲ್ಲೆನಾಗ? ವಸೀಂದ್ರ ನಮ್ಮ ಪರವಾಗಿದ್ದಾರಂತ, ಅಲ್ಪಸಂಖ್ಯಾತರ ನಮ್ಮ ಪರವಾಗಿದೆ ಅಂತ ಈ ನಿತ್ಯಸ್ವಾಮಿ ಹೇಳಿಕೊಂಡು ಒಂದ್ಸತಿ ಮುಗಿದ್ದಾರೆ. ಈಗ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರೋದು ಸಿದ್ದರಾಮಯ್ಯ ಅವರು, ಅವ್ರಿಗೆ ಜ್ಞಾನ ಇರುವಾಗ ಏಳು ಬಲ ಸೀರಪ್ಪ ಸೋತರ ಅಂತ ಗೊತ್ತಾಗಿದೆ. ಜಿಲ್ಲೆನ ಅಲ್ಪಸಂಖ್ಯಾತರ ಸಿದ್ದರಾಮಯ್ಯ ಬಂದ್ರೆ ಹೋಗ್ಬಿಡ್ತಾರೆ ಅಂತ ಹೇಳ್ತಾ ಇದಾರೆ. ಯಾವ ಜಿಲ್ಲೆ ನಾಗ ನೋಡಿ, ಯಾವ ಕರ್ನಾಟಕ ರಾಜ್ಯದ ನೋಡಿದ್ರೆ ಎಚ್ ಡಿ ಕುಮಾರಸ್ವಾಮಿ ಅಲ್ಪಸಂಖ್ಯಾತರ ಬಗ್ಗೆ ಸಿಎಂ ಇಬ್ರಾಹಿಂ ಕಾಳಜಿ ಇಟ್ಟಿರೋದ್ರಿಂದ ಅಲ್ಪಸಂಖ್ಯಾತರ ಸಾವಿರದ ಸಾವಿರ ಜೊತೆನಾಗ ಬರ್ತಾ ಇದ್ದಾರೆ. ಸಿಎಂ ಇಬ್ರಾಹಿಂ ಸಾಹೇಬ್ ಬಂದಿರೋದಕ್ಕೆ ಈಗ ನಾವು ತಾವು ನೋಡ್ತಾ ಇದ್ದೀವಿ. ಯಾವ್ಯಾವ ಹಿಂಸೆ ಬಿಜೆಪಿ ಆರ್ ಎಸ್ ಎಸ್ ಕಡಗ ಇದು ಅಂತ ಮಾಡ್ತಾ ಇದ್ದಾರೆ. ಟಿಪ್ಪು ಜಯಂತಿ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ, ಯಾರು ಕಟ್ಟಾಲ ಇರ್ತಾ ಇಲ್ಲ. ಈಗ ಸಿಎಂ ಇಬ್ರಾಹಿಂ ಸಾಹೇಬ್ ಕುಮಾರಸ್ವಾಮಿ ಅವರು ಅಲ್ಪಸಂಖ್ಯಾತರ ಮರು ತೋರ್ತಾ ಇದ್ದಾರೆ. ಸಾವಿರ ಸಾವಿರ ಜಿಲ್ಲೆನಾಗ ನಾವು ಆರು ಸೀಟು ನಮ್ಗೆ ಗೆಲ್ತೀವಿ ಅಂತ ನಮ್ಗೆ ನಂಬಿಕೆ ಇದೆ. ಈ ನಿಪ್ಪಸ್ವಾಮಿ ಕಮಿಷನ್ ತಗೊಂಡು ಗೊತ್ತಿದೆ, ಸ್ವಾಮಿ ಅಂದ್ರೆ ಗೊತ್ತಲ್ಲ ಶ್ರೀರಾಮಪುರ ಸ್ವಾಮಿ ಯಾರಂತ ಸುಪಾರಿ ತಗೊಂಡು ಆರ್ ಎಸ್ ಎಸ್ ಇಂದ ಅವ್ರು ಏನೇನ್ ಮಾಡ್ತಾ ಇದ್ದಾರೆ. ಜೇಸ್ ಪುನಿಪಾತ್ ಮುಗಿಸ್ತು, ಈಗ ಸಿದ್ದರಾಮಯ್ಯ ಮುಗಿಸೋಕೆ ಅವ್ರು ಬರ್ತಾ ಇದ್ದಾರೆ. ದಯವಿಟ್ಟು ಸಿದ್ದರಾಮಯ್ಯ ಜಾಗ ಇದೆ, ಅಲ್ಪಸಂಖ್ಯಾತರು ಬಂದು ತೋರಿಸ್ಕೊಂಡು ಇದು ಮಾಡ್ತಾ ಹೋಗೋಣ ತಪ್ಪು. ಬೈರಗೌಡ ಗೌರವ ಕೊಡ್ತಿದ್ದಾರೆ ಜಿಲ್ಲೆ ನಾಯಕರು, ಆರ್ ಎಸ್ ಎಸ್ ತಗೊಂಡು ಏನೇನೋ ಮಾಡ್ತಾ ಇದ್ದಾರೆ. ಬೇಡ ನಮ್ಗೆ ಈಗ ನಿತ್ಯಸ್ವಾಮಿ ಇದು ಯಾವ ತರ ಇದೆ ಗೊತ್ತಿದೆ ನಮ್ಗೆ, ಒಬ್ಬರು ಮುಗಿಸ್ತು. ಈಗ ಪಾಪ ಅವನು ಮಾಜಿ ಮುಖ್ಯಮಂತ್ರಿ ಆಗಿರೋದು ನಿಮ್ಮ ಅಲ್ಪಸಂಖ್ಯಾತರ ನಿಲುವು ಕೇಳಿ ಅಷ್ಟೇ. ಯಾಕಂದ್ರೆ ಜಿಲ್ಲಾ ಅಲ್ಪಸಂಖ್ಯಾತ ಸಮಾವೇಶ ಆಗಿಬಿಟ್ಟು ಅದನ್ನ ತಗೊಂಡ್ರೆ ಜಿಲ್ಲೆಯಿಂದ ಎಷ್ಟ್ ಜನ ಯಾತ್ರೆ ಅಲ್ಪಸಂಖ್ಯಾತರು ಸಿಎಂ ಇಬ್ರಾಹಿಂ ಮಾತು ಕೇಳ್ಕೊಂಡು ಎಲ್ಲ ಬಂದಿದ್ರೆ ಸಿಎಂ ಇಬ್ರಾಹಿಂ ಜೆಡಿಎಸ್ ಒಂದು ಶಕ್ತಿ, ಆ ಶಕ್ತಿ ಯಾರು ಬಳಗಿಸ್ಲಿಕ್ಕೆ ಆಗಲ್ಲ. ಆ ಶಕ್ತಿ ತುಂಬಾನೇ ಕರ್ನಾಟಕನಾಗ ಜೆಡಿಎಸ್ ಸಕಲ ರಚನೆ ಶಾಂತಿ ಅಂತ ಆಗ್ತಾ ಇದೆ. ಪಂಚರತ್ನಾಗ ಎಲ್ಲ ಯಾತ್ರೆ ಎಲ್ಲ ಸಮಾವೇಶನಾಗ ತಾವು ನೋಡ್ತೀರ ಎಲ್ಲಾ ಸಮುದಾಯವರು ಬರ್ತಾರೆ. ಆದ್ರೆ ದಯವಿಟ್ಟು ಈ ಜಿಲ್ಲೆನಾಗ ಹಾಳು ಮಾಡಕ್ಕೆ ಅಲ್ಪಸಂಖ್ಯಾತರು ತಯಾರಿಲ್ಲ. ಜೆಡಿಎಸ್ ಗೆ ಕೊಡ್ತೀರ ಕೊಟ್ಟು ಜೆಡಿಎಸ್ ಅಭ್ಯರ್ಥಿಗಳಿಗೆ ಕೆಲಸಕ್ಕೆ ನಾವು ಪ್ರಾಣ ಕೊಡ್ತೀವಿ.